ಸರ್, ನಿಮ್ ಹೆಸರು? ಮಹೇಶ್ ಅಂತ. ಬೆಂಗಳೂರು ಗ್ರಾಮಾಂತರಕ್ಕೆ ಡಿ ಕೆ ಸುರೇಶ, ಡಾಕ್ಟರ್ ಮಂಜುನಾಥ. ಡಿ ಕೆ ಸುರೇಶ್ ಯಾಕೆ? ಅವ್ರ ವರ್ಕರ್. ಓಕೆ, ಡಾಕ್ಟರ್ ಮಂಜುನಾಥ್ ಎಲ್ಲಿ? ಅವ್ರ ಏನು ಈಗ ಡಾಕ್ಟರ್ ಆಗಿ ಚಿಕಿತ್ಸೆ ಕೊಡ್ಬೇಕಷ್ಟೇ. ಈಗ ರಾಜಕೀಯ ಇದ್ರಲ್ಲಿ ಜನಗಳಿಗೆ ಚಿಕಿತ್ಸೆ ಕೊಡ್ತಾರೆ. ಡಿ ಕೆ ಸುರೇಶ್, ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿ ಹೆಸರಲ್ಲಿ ಅಲ್ಲ, ಇದು ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇರೋದು. ಮೋದಿ ಏನಿದ್ರು ಅಡ್ವರ್ಟೈಸ್ಮೆಂಟ್, ಅವ್ರ ಏನಿದ್ರು ಮೀಡಿಯಾ ಮುಂದೆ ಪೋಸ್ ಕೊಡೋದು ಅಂತಂದ್ರೆ ಅದೇನೆ ಮೋದಿ. ಮೋದಿ ಪ್ರಧಾನಿ ಆಗ್ಬೇಕಾ ಬಿಡುವ ಮತ್ತೆ ಒಂದ್ಸಲ? ಏನಕ್ಕೆ ಮೇಡಮ್, ಈಗ ನಿರುದ್ಯೋಗಿಗಳಿಗೆ ಉದ್ಯೋಗ ಇಲ್ಲ, ಉದ್ಯೋಗಿಗಳಿದ್ರೆ ಏನೋ ಪಕಡ ಮಾರೋ ಅಂತ ಹೇಳಿದ್ರಲ್ಲ, ಉದ್ಯೋಗ ಮೇನು ಅಲ್ವಾ? ಹುಡುಗರಿಗೆ ಉದ್ಯೋಗ ಕೊಡ್ಲಿ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ ಬಿಡೋ? ಆಗ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಗ್ಯಾರಂಟಿ ನೋಡಿ ಜನ ಓಟ್ ಹಾಕ್ತಾರ ಕಾಂಗ್ರೆಸ್ಗೆ? ಖಂಡಿತ. ಒಂದ್ ವೇಳೆ ಕಡಿಮೆ ಸೀಟ್ ಬಂದ್ರೆ ಗ್ಯಾರಂಟಿ ನಿಲ್ತೋದ್ರೆ? ಇಲ್ಲ, ನಿಲ್ಸಲ್ಲ. ಅದೆಲ್ಲ ಸುಳ್ಳು, ಬಿಜೆಪಿ ಮಾಡ್ತಾ ಇರೋದು. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಸಿದ್ದರಾಮಯ್ಯ ಗ್ಯಾರಂಟಿ. 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಜೆಡಿಎಸ್ ಎಷ್ಟು ಗೆಲ್ಲುತ್ತೆ? 20 ಕ್ಷೇತ್ರ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ. 20. ಓಕೆ, ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? 10. ಮೋದಿ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? ಮೋದಿ ಆಡಳಿತಕ್ಕೆ 0. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ಯಲ್ಲ, ವರ್ಕ್ ಆಗುತ್ತಾ? ಮೈತ್ರಿ ಮಾಡ್ಕೊಂಡಿರೋದು ಏನಕ್ಕೆ ಅಂತಂದ್ರೆ ಜೆಡಿಎಸ್ ನವರು ಇಲ್ಲಿಗೆ ಇದಿಲ್ಲ, ಅಸ್ತಿತ್ವ ಇಲ್ಲ ಜೆಡಿಎಸ್ ನವರಿಗೆ. ಹಾಗಾಗಿ ಮೈತ್ರಿ ಮಾಡ್ಕೊಂಡಿದೆ. ಮೈತ್ರಿ ಮಾಡ್ಕೊಂಡಿದ್ರೆ ಇಲ್ಲಿ ಕುಮಾರಸ್ವಾಮಿ ಇಲ್ಲೇ ಇರ್ಬೇಕಿದ್ದಲ್ಲ, ಜನಪಣದಲ್ಲಿ. ಅಲ್ಲಿ ಮಂಡ್ಯಕ್ಕೆ ಹೋಗಿದ್ದಾರೆ, ಮಂಡ್ಯದಲ್ಲಿ ಜನ ಬುದ್ಧಿ ಕಲ್ ಕಳಿಸ್ತಾರೆ. ಜಾತಿ ನೋಡೋಟ್ ಹಾಕ್ತೀರಾ, ನಾಯಕ ನೋಡೋಟ? ನಾಯಕ ನೋಡಿ. ಇವಾಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಂಡ್ಯಕ್ಕೆ ಯಾರು, ಕುಮಾರಸ್ವಾಮಿನ ಸ್ಟಾರ್ ಚಂದ್ರನ? ಕುಮಾರಸ್ವಾಮಿ ಯಾಕೆ? ಅಭಿವೃದ್ಧಿಗೆ. ಅಭಿವೃದ್ಧಿ ಯಾಕೆ ಸ್ಟಾರ್ ಚಂದ್ರ ಮಾಡಲ್ವಾ? ಮಾಡ್ತಾನೆ, ಎಲ್ಲ ಮಾಡ್ತಾರೆ, ಮಾಡದೇ. ಈಗ ಮೋದಿ ಪ್ರಧಾನಿ ಆಗ್ಬೇಕು ಬೇಡ? ಮೋದಿ ಆಗ್ಬೇಕು. ಯಾಕೆ ಆಗ್ಬೇಕು? ಯಾಕೆಂದ್ರೆ ಅಭಿವೃದ್ಧಿ ಮಾಡಿದ್ರೆ. ಮತ್ತೇನು ಮಾಡೇ ಇಲ್ಲ, ರಾಮ ಮಂದಿರ ಮಾಡಿದ್ರೆ ಅವ್ರು ಹೇಳ್ತಾರೆ. ಯಾರಿಗೇನು ಅವ್ರು ಬಾಬಿಟ್ಟಿದ ಅವ್ರು ಮಾಡಿದಂತೆ. ಇವಾಗ ಹೆಣ್ಮಕ್ಳಿಗೆ ಕೊಟ್ಟವ್ರಲ್ಲ, ಫ್ರೀ ಬಸ್ ಕೊಟ್ಟವ್ರೆ, ಅದೇ ತಿರಳಿ ಅಂತ. ತಿರುಗಾಡಲಿ ಅಂತ. ಹಂಗಾರೆ ಗ್ಯಾರಂಟಿ ನೋಡಿ ಓಟ್ ಹಾಕಲ್ವ ನೀವು? ನಾವೇನು ಮೋದಿ ಕುಮಾರಸ್ವಾಮಿ ಅಷ್ಟೇ. ಕಾಂಗ್ರೆಸ್ ಹಿಂದೂಗಳ ವಿಶ್ವಾಸ ಕಳೆದುಕೊಳ್ತಾ ಇದೆಯಾ? ಹೌದು ಮೇಡಮ್. ಅದನ್ನ ಈಗ ಈಗ ಮೊನ್ನೆ ಮೊನ್ನೆ ಇಲ್ಲಿ ಹೆಣ್ಣು ಹೆಚ್ಚಾಗಿದಾಗ ಚಾಕಿರದೆಲ್ಲ ಇದು ಮಾಡೋದಲ್ಲ, ಅದನ್ನ ಯಾವ ತರ ಖಂಡಿಸಬಹುದು ಮೇಡಮ್? ನಾವು ಕಡಿಮೆ ಸೀಟ್ ಬಂದು ಗ್ಯಾರಂಟಿ ನಿಲ್ಸಿದ್ರೆ? ನಿಲ್ಸ್ಬಿಡ್ಲಿ ಬಿಡಿ ಮೇಡಮ್, ನಿಲ್ಸ್ಬಿಡ್ಲಿ, ಪರವಾಗಿಲ್ಲ. ಈಗ ಹಿಂದೆ ಜೀವನ ಮಾಡ್ತಿಲ್ವ ಜನಗಳು? ಊಟ ಮಾಡ್ತಿಲ್ಲ, ಬಸ್ಸಲ್ಲಿ ತಿರುಗಾಡ್ತಿಲ್ಲ, ಎಲ್ಲ ಮಾಡ್ತಿಲ್ಲ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಸಿದ್ದರಾಮಯ್ಯ ಇಲ್ಲ, ಮೋದಿನೇ ಗ್ಯಾರಂಟಿ ನಿಮ್ಗೆ ಮೇಡಮ್. ಈ ದುಡ್ಡು, ಹೆಂಡ, ಗಿಫ್ಟ್ ಇದಕ್ಕೆಲ್ಲ ಜನ ಓಟ್ ಹಾಕ್ತಾರ? ಜನ ಯಾರು ಅದು ಕೆಲವೇ ಜನ ಇದಾರೆ ಆತರ ಮಾಡ್ಕೋಬಾರ. ನಾವಂತೂ ಯಾರ ಹತ್ರ ಇಸ್ಕೋಕ್ ಹೋಗಲ್ಲ. ನಾವ್ ಹತ್ರ ಯಾರ ಹತ್ರ ಇಸ್ಕೋಕ್ ಹೋಗಲ್ಲ. ಒಕ್ಕಲಿಗ ನಾಯಕ ಯಾರು? ಕುಮಾರಸ್ವಾಮಿನೇ ಮೇಡಮ್. ಗೌರಮ್ಮ. ಮಂಡ್ಯಕ್ಕೆ ಯಾರು, ಕುಮಾರಸ್ವಾಮಿ ಅವರ ಸ್ಟಾರ್ ಚಂದ್ರನ? ಸ್ಟಾರ್ ಚಂದ್ರು ಅಂದ್ರೆ ಸಿದ್ದರಾಮಯ್ಯ. ಯಾಕೆ? ಅದು ನಮ್ಗೆ ಒಳ್ಳೇದ್ ಮಾಡೈತೆ. ವಿಧವೆಯರಿಗೆ ಸಂಬಳ ಮಾಡಿಸೈತೆ, ಆಮೇಲೆ ಕಣ್ಕಾಣದವ್ರಿಗೆ ಕಾಲ್ ಮುರಿದೋದವ್ರಿಗೆ ಎಲ್ಕ ಸಂಬಳ ಕೊಟ್ಟವ್ರೆ, ಇಲ್ದೇರ್ಗೆ ಸೈಟ್ ಕೊಟ್ಟವ್ರೆ, ಬಡವ್ರಿಗೆಲ್ಲ ಊಟ ಇಲ್ದೇರ್ಗೆ ಊಟ ಕೊಡಿಸ್ತಾವ್ರೆ. ಈಗ ಗ್ಯಾರಂಟಿ ನೋಡ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಕೋಟ್ ಹಾಕ್ತೀರಾ? ಸಿದ್ದರಾಮಪ್ಪನ್ಗೆ ಹಾಕುದು. ಗ್ಯಾರಂಟಿಯಿಂದ ಯೂಸ್ ಆಗೈತಾ? ಯೂಸ್ ಆಗೈತೆ. ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಅವರು ಇವಾಗ ಗೆದ್ರೆ ಅವ್ರದ್ದು ಇನ್ಮೇಲೆ ದರ್ಬಾರ. ಅವ್ರು ಸಿಎಂ ಆಗಿದ್ ಕೆಲಸ ಮಾಡೋರಲ್ಲ. ಆಗ ಮಾಡವ್ರೆ, ಆದ್ರೂ ಇದೇ ಬರ್ತಾ ಇರೋದಲ್ವಾ? ಇದಿಲ್ದೆ ನೀವು ಊಟ ತಿನ್ನಕಾಯ್ತದ ಹೇಳಿ ನೀವೇ. ಮೋದಿ ಮತ್ತೊಂದ್ಸಲ ಪ್ರಧಾನಿ ಆಗ್ಬೇಕು ಬೇಡ? ಪ್ರಧಾನಿ ಆದ್ರೂ ಅವರು ನಮ್ಗೆ ಇದೇನೆ. ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕು ಬೇಡ? ಆಗ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ? ಅವರು ಆಗ್ಬೇಕು. ನಮ್ಮ ಅಂಬರೀಷ್ ಅಣ್ಣ ಏನ್ ಹಿಡ್ದವ್ರೆ ಅದೇನೆ ಕಣವ್. ಏನ್ ಏನ್ ಇಷ್ಟ ಆಗ್ತಿತ್ತು ಅಂಬರೀಷ್ ಅಣ್ಣ ಅಧಿಕಾರದಲ್ಲಿದ್ದಾಗ? ಅಂಬರೀಷ್ ಅಣ್ಣ ಎಲ್ಲಾರ್ಗು ಸಹಾಯ ಮಾಡ್ತಿದ್ರು. ಇವಾಗ ಅವ್ರ ಹೆಸರು ಇರ್ಬೇಕಲ್ವಾ? ಇವಾಗ ಅವ್ರ ಹೆಸರು ಉಳಿಬೇಕಲ್ವ ಮಂಡ್ಯದಳ್ಳಿಲಿ? ಅದಕ್ಕೆ ನಾವು ಅದಕ್ಕೆ. ಓಕೆ, ಇವಾಗ ಸಿದ್ದರಾಮಯ್ಯ ಗ್ಯಾರಂಟಿನ, ಮೋದಿ ಗ್ಯಾರಂಟಿನ? ಸಿದ್ದರಾಮಯ್ಯ ಗ್ಯಾರಂಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.